ಓಕೆ, ಮಾಜಿ ಸಂಸದರು ಮಂಡ್ಯ ಮಾಜಿ ಸಂಸದರು ಶಿವರಾಮೇಗೌಡರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸೇತುರ ಸರ್, ನೋಡಿದ್ರ ಘಟನೆ ಏನಾಗಿದೆ ನಿಮ್ಮ ಜಿಲ್ಲೆಯಲ್ಲಿ ಅಂತ, ಇದು ಇದನ್ನೇನು ಇದನ್ನ ಸಮರ್ಥಿಸ್ಕೋತೀರಾ ಶ್ರೀಕಂಠೇಗೌಡರ ನಡೆಯನ್ನ ತಾವು? ಇಲ್ಲ, ಶ್ರೀಕಂಠೇಗೌಡರ ನಡೆಯನ್ನ ಸಮರ್ಥಿಸ್ಕೊಳ್ಳೋದು ಬಿಡುದು ವಿಚಾರ ಅಲ್ಲ. COVID-19 ಅಂತಕ್ಕಂತ ಒಂದು ಹೆಮ್ಮಾರಿ ವಿಚಾರದಲ್ಲಿ ನಾವೆಲ್ಲರೂ ಸಹಿತ ಇವತ್ತೇನಾಗಿದೆ ಮಂಡ್ಯದಲ್ಲಿ, ನನಗಾಗ್ಲೇ ಈಗ ನೀವು ಎರಡ್ ಮೂರು ಸಾರಿ ನಿಮ್ಮ ನಿಮ್ಮ ವಾಹಿನಿಯಿಂದ ಬೇರೆ ಬೇರೆ ವಾಹಿನಿಯಿಂದ ನನಗೆ ಮೆಸೇಜ್ ಬರ್ತಾ ಇರೋದು ನೋಡಿ ಏನು ಅಂತ ನಾನು ಗಮನ ಹರಿಸ್ತೆ. ಅಲ್ಲಿ ಏನಾಗಿದೆ ನಮಗೆ ನೋಡಿ, ಆರೋಗ್ಯ ಕಾರ್ಯಕರ್ತರಿಗೆ, ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ, ಪತ್ರಕರ್ತರಿಗೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿಗೆ, ಪೊಲೀಸ್ನರಿಗೆ, ನೀವು ನಿಜಕ್ಕೂ ಸಹಿತ ಇದನ್ನೆಲ್ಲ ಚೆಕ್ ಮಾಡಿ ಅವ್ರನ್ನ ವಾರಿಯರ್ಸ್ನ ಹತೋಟಿಲಿ ಕರೆಕ್ಟ್ ಆಗಿ ಆರೋಗ್ಯನ ಹತೋಟಿಲಿ ಇಟ್ಕೊಳ್ತಕ್ಕಂಥದ್ರ ಬಗ್ಗೆ ಎರಡನೇ ಮಾತಿಲ್ಲ. ಸಾರಿ, ಮಂಡ್ಯದಲ್ಲಿ ಏನಾಗಿದೆ, ಇದು ರೆಸಿಡೆನ್ಷಿಯಲ್ ಏರಿಯಾ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಅಧಿಕಾರಿಗಳು ಏನಾಗಿದೆ, ಅಧಿಕಾರಿಗಳು ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನಂಗ ಆಗ್ಬಾರ್ದು. ಮೊದಲು ನಾನು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತೀನಿ, ಅವನ್ ಯಾರ ಅಧಿಕಾರಿ ಆ ಹೋಗಿ ನೀವು ಚೆಕ್ ಮಾಡಿ ಬೇಕಾರೆ ಮಂಡ್ಯದಲ್ಲಿ. ಇದು ಏನು, ಎಲ್ರೂ ಬದುಕ್ತಾ ಇರ್ತಕ್ಕಂತ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಅಂಬೇಡ್ಕರ್ ಭವನ, ಹೌದು, ಅನ್ನೋಗಿ ಮಾಡಿರೋದಕ್ಕೆ ಅವರು ವಿರೋಧ ಮಾಡಿದ್ದಾರೆ. ಹೊತ್ತು ಆರೋಗ್ಯಕ್ಕೆ ನಮ್ಮ ಪ್ರಶ್ನವ್ರಿಗೆ ಆರೋಗ್ಯ ಕಾರ್ಯಕರ್ತರಿಗೆ ಮಾಡ್ತಕ್ಕಂಥದ್ದು ತಪ್ಪು ಅಂತ ಅಲ್ಲ. ರಾಮನಗರದಲ್ಲಿ ನಿನ್ನೆ ಹಂಗೆ ಆಯ್ತು ಸರ್, ಯಾಕೆ ಮಾಡಬಾರ್ದು ಸರ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಯಾಕೆ ಮಾಡಬಾರ್ದು? ಮಾಡಿ ಕೇಳಿ, ಮಂಡ್ಯದಲ್ಲಿ ಎಲ್ಲೂ ಸಹಿತ ಬೇರೆ ಕಡೆ ಜಾಗ ಇಲ್ಲದೆ ಇದ್ರೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಲ್ಲದೆ ಇರ್ತಕ್ಕಂಥ ಜಾಗ ಇಲ್ದಲೆ ಬೇರೆ ಕಡೆ ಇಲ್ಲದೆ ಇದ್ರೆ ನೀವು ಮಾಡಿ, ನಮ್ದೇನು ಅಡ್ಡಿ ಇಲ್ಲ. ಸರ್, ಕೊರೋನಾ ಟೆಸ್ಟ್ ಮಾಡೋದ್ರಿಂದ ಸೋಂಕು ಹರಡುತ್ತೆ ಅಂತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಇಲ್ಲಿ ತನಕ ಎಲ್ಲೂ ರಿಪೋರ್ಟ್ ಇಲ್ಲ. ಸರಿ, ಒಪ್ಕೊಳ್ತೀನಿ ಸರ್, ಈಗ ಎಲ್ಲಾನು ಈಗ ನೀವು ನಂಬ್ತಿರಿಲ್ವೋ, ಎಲ್ಲಾ ಮಾದರಿ ವಿಚಾರ ಎಲ್ರಿಗೂ ಗೊತ್ತಿರೋದಿಲ್ಲ. ನನಗೆ 50 ಜನ ಫೋನ್ ಮಾಡಿದ್ರು ಮಂಡ್ಯದಿಂದ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಂದಿದ್ದೆಲ್ಲ ಮಾಡ್ತಾರೆ. ಶಿವರಾಮೇಗೌಡ್ರೆ, ಶಿವರಾಮೇಗೌಡ್ರೆ, ಬೆಂಗಳೂರಿನಲ್ಲಿ 7 ಕಡೆ ಕೊರೋನಾ ತಪಾಸಣೆ ನಡೀತಾ ಇದೆ, ತಮಗೆ ಗೊತ್ತಿರಬಹುದು. ಹೌದು, 7 ಜಾಗಗಳು ರೆಸಿಡೆನ್ಷಿಯಲ್ ಏರಿಯಾನೇ, 7 ಜಾಗಗಳು ರೆಸಿಡೆನ್ಷಿಯಲ್ ಏರಿಯಾನೇ ಇರತಕ್ಕಂತದ್ದು. ದಯಮಾಡಿ ಕೇಳಿ, ತಪ್ಪು ಮಾಹಿತಿ ರಾಜ್ಯದ ಜನತೆಗೆ ಹೋಗಬಾರ್ದು. ತಪ್ಪು ಮಾಹಿತಿಯನ್ನ ಕೊಟ್ಟರೋದು ಶ್ರೀಕಂಠೇಗೌಡರು, ನೀವು ದಯವಿಟ್ಟು ಸಮರ್ಥನೆ ಮಾಡ್ಕೋಬೇಡಿ. ಕೊರೋನಾ ಟೆಸ್ಟ್ ಮಾಡಿಸೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಹರಡುತ್ತೆ ಅಂತಕ್ಕಂಥದ್ದನ್ನ ಶ್ರೀಕಂಠೇಗೌಡರು ಹೇಳಿರೋದು, ಶ್ರೀಕಂಠೇಗೌಡರು ತಪ್ಪು ಮಾಹಿತಿ ಕೊಡ್ತಾ ಇರೋದು, ನಾವು ಕರೆಕ್ಟ್ ಮಾಹಿತಿ ಕೊಡ್ತಾ ಇದೀವಿ. ಶ್ರೀಕಂಠೇಗೌಡರು ಒಬ್ರದಲ್ಲ, 50 ಜನ ಅಲ್ಲಿ ಲೋಕಲೈಟ್ ನನಗೆ ಫೋನ್ ಮಾಡ್ತಾರೆ. ಆ 50 ಜನಕ್ಕೂ ಹೇಳಿ ಕರ್ಕೊಂಡು ಬಂದಿರೋದು ಶ್ರೀಕಂಠೇಗೌಡರು, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮೊದ್ಲು? ನನಗೂ ಸಹಿತ ಮಂಡ್ಯದಲ್ಲಿ ಯಾರ ಮಾತು ಯಾರು ಕೇಳ್ತಾರೆ ಅಂತ ಇದೆ. ಶ್ರೀಕಂಠೇಗೌಡ ಈಸ್ ಆಲ್ಸೋ ಒನ್ ಆಫ್ ದ ರೆಸಿಡೆಂಟ್. ಹೌದು ಸರ್, ಅದಕ್ಕೆ ಕೇಳ್ತಾ ಇರೋದು. ನನ್ನ ಪ್ರಶ್ನೆಗೆ ತಾವು ನೇರವಾದ ಉತ್ತರ ಕೊಡಿ ದಯವಿಟ್ಟು. ನೀವು ಶ್ರೀಕಂಠೇಗೌಡರನ್ನ ಆಮೇಲೆ ಸಮರ್ಥನೆ ಮಾಡ್ಕೊಳ್ಳಿ. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೊರೋನಾ ಟೆಸ್ಟಿಂಗ್ ಅನ್ನ ಮಾಡೋದು ತಪ್ಪ. ಸಾರಿ ಅರವಿಂದ್, ಶ್ರೀಕಂಠೇಗೌಡ ಹೇಳಿರೋದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ ಸರ್. ಸರ್, ಶ್ರೀಕಂಠೇಗೌಡರು ಮತ್ತೆ ಅವರ ಮಗ ಪತ್ರಕರ್ತರ ಅಲ್ಲ ಶಿವರಾಮೇಗೌಡ್ರೆ, ಕೇಳಿಸ್ಕೊಳ್ಳಿ ಶಿವರಾಮೇಗೌಡ್ರೆ, ಶ್ರೀಕಂಠೇಗೌಡರು ಮಗ ಬಂದು ಪತ್ರಕರ್ತರನ್ನ ಹಿಗ್ಗಾಮುಗ್ಗ ಹೊಡಿತಾನೆ ಅಂತಂದ್ರೆ ಮಂಡ್ಯದಲ್ಲಿ ಏನಿರೋದು ರೌಡಿಸಮ್ಮ? ಅದು ತಪ್ಪು. ಅದು ನೋಡಿ, ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರಲ್ಲಿ ನ್ಯಾಯ ಇದೆ. ಅವ್ರನ್ನ ಪತ್ರಕರ್ತರು ಮಂಡ್ಯದಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಣ್ಣತಮ್ಮಂದಿರ ಹುಡುಗರು, ಅವರು ನಮ್ಮ ಹುಡುಗರುಗಳು, ಅವ್ರನ್ನ ಹಂಗೆಲ್ಲ ಹೀಯಾಳಿಸತಕ್ಕಂಥದ್ದು ತಪ್ಪು ಅನ್ನೋದು ನಾನು ಒಪ್ಕೋತೀನಿ. ಆದ್ರೆ ಆ ಎಕ್ಸ್ಟೆನ್ಷನ್ ಅನ್ನ ಸೆಲೆಕ್ಟ್ ಮಾಡಿರ್ತಕ್ಕಂಥ ಅಧಿಕಾರಿ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕು. ಆಯ್ತು ಸರ್, ಓಕೆ, ಫೈನ್. ಆ ಏರಿಯಾದಲ್ಲಿ ಮಾಡಬಾರ್ದಾಗಿತ್ತು ಅಂತ ತಾನೇ ಶ್ರೀಕಂಠೇಗೌಡ ಹೇಳೋದು? ಆ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಸರ್? ಅರವಿಂದ್ ಅರವಿಂದ್ ಕೇಳಿ, ಕರೋನಾ ಬಗ್ಗೆ ಕಂಟ್ರೋಲ್ ಮಾಡಬೇಕು, ಎಲ್ಲರನ್ನು ಚೆಕ್ ಮಾಡಬೇಕು, ಇದ್ರೊಳಗೆ ಎರಡನೇ ಮಾತಿಲ್ಲ. ಮಂಡ್ಯದಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ ಇದೆ ಹೊರಗಡೆ ಇರತಕ್ಕಂಥವು, ಯಾವ ಅಧಿಕಾರಿ ಬೇಕು ಅಂತ ಹೋಗಿ ಅಲ್ಲಿ ಮಾಡಿದಾನೋ ಅವನ ಮೇಲೆ ಕ್ರಮ ತಗೋಬೇಕು ಸರ್ಕಾರ. ಸರ್ ಕೇಳಿ ಸರ್, ಫಸ್ಟ್ ಅದು ಕ್ರಮ ತಗೊಳ್ಳೋದು, ಆಮೇಲೆ ಈಗ ಆಯ್ತು. ಅವ್ರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಒಂದೇ ಆಗಿದೆ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡಬಾರ್ದಾಗಿತ್ತು ಅಂತ. ಹೌದಾ? ಆಯ್ತು ಸರ್, ಒಬ್ರು MLC ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿ, ಸರ್ ಹೀಗಿದೆ ಪರಿಸ್ಥಿತಿ, ಇಲ್ಲಿ ಬೇಡ ಬೇರೆ ಕಡೆ ಮಾಡೋಣ ಅಂತಕ್ಕಂತ ಅಷ್ಟು ಮಾಡಬಹುದಾಗಿತ್ತಲ್ವಾ ಅವರು? ಮಾಡಬಹುದಾಗಿತ್ತಲ್ವಾ ಸರ್ ಅದನ್ನ? ಅವರು ಅರ್ಥ ಇಲ್ಲ, ಹೇಳ್ತೀನಿ. ಅವರು ರಫ್ ಅಂಡ್ MLC ಆಗಿದ್ದಾರೆ, ಅವರು ಹೋಗಿ ಜಿಲ್ಲಾಧಿಕಾರಿಗಳಿಗೆ ದೂರು ಮಾಡಿ, ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮಾತಾಡಿ, ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮಾತಾಡಿ
ಅದನ್ನ ಹೇಳಬೇಕು. ಇವಾಗ ರಾಮನಗರಕ್ಕೆ ಪಾದರಾಯನಪುರದ ಪುಂಡರೀಕ ಶಿವರಾಮೇಗೌಡ ರಾಮನಗರಕ್ಕೆ ಪಾದರಾಯನಪುರದವ್ರನ್ನ ಕರ್ಕೊಂಡು ಬಂದಾಗ ಅಲ್ಲಿನ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದ್ದಕ್ಕೆ ಈಗ ಅಲ್ಲಿಂದ ಶಿಫ್ಟ್ ಮಾಡಲಿಲ್ವ ಅವರನ್ನ? ಹೌದು ತಪ್ಪು. ಅದೇ ರೀತಿ ಇವ್ರನ್ನ ಕೇಳ್ಕೋಬೇಕಾಗಿತ್ತು ಅಲ್ವಾ? ಅಧಿಕಾರಿಗಳಿಂದ ತಪ್ಪು ಮಾಡೋದನ್ನ ನಿಲ್ಲಿಸ್ಲಿ ಅಂತ ಅಲ್ಲೇನ್ಬಿಟ್ಟು ರಾಮನಗರದಲ್ಲಿ ಸಂಸದರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು ಬಂದು ಹೊಡೆದ್ರ ಅಲ್ಲಿ ಪತ್ರಕರ್ತರನ್ನ ಪೊಲೀಸರು ಹೊಡೆದ್ರ ಗಲಾಟೆ ಮಾಡಿದ್ರೆ ಪತ್ರ ಅಧಿಕಾರಿಗಳನ್ನ ನಿಲ್ಸಿದ್ರೆ ಅದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ ಸರ್. ನಿಂದನೆ ಅಲ್ಲ, ದಯವಿಟ್ಟು 5 ನಿಮಿಷ ಸುಮ್ಮನೆ ನನಗೆ ವಾಲ್ಯೂಮ್ ಕೊಟ್ಟು ಕೇಳಿಸ್ತೀನಿ. ಅವರ ಮಗ ಅವಾಚ್ಯ ಶಬ್ದಗಳಿಂದ ನನ್ನ ಬಾಯಲ್ಲಿ ಬರಲ್ಲ ಅದೆಲ್ಲ ಮಾತುಗಳು. ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಪತ್ರಕರ್ತರನ್ನ. ಅದು ಅದು ನೋಡಿ, ಪತ್ರಕರ್ತರು ನಂಗೆ ಬೈದಿದ್ರೆ ಅದು ತಪ್ಪು. ಬರೀ ಬೈದಿರೋದಲ್ಲ, ಪತ್ರಕರ್ತರ ತಲೆ ತಲೆ ಹೊಡೆದಿದ್ದಾನೆ. ನಾನು ಅದಕ್ಕೋಸ್ಕರ ಒಬ್ಬ ಮಾಜಿ ಸಂಸದ ಒತ್ತಡ ಮಾಡ್ತೀನಿ, ಮೊದಲು ಅಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂತ ಅಧಿಕಾರಿಗಳ ಮಾತನ್ನ ಕೇಳಬೇಡಿ ಅಂತ ಹೇಳಿ ಸರ್ಕಾರಕ್ಕೆ. ಯಾವ ಅಧಿಕಾರಿಗಳ ಮಾತನ್ನ ಸರ್? ಅಲ್ಲಿ ಲೋಕಲ್ ಆಗಿರ್ತಕ್ಕಂಥವ್ರು. ಅದೇ ಹೇಳ್ತಾ ಇರೋದು ನನ್ನ ಪ್ರಶ್ನೆ ಸಿಂಪಲ್ ಶಿವರಾಮೇಗೌಡ್ರೆ, ಪ್ಲೀಸ್ ನನ್ನ ಪ್ರಶ್ನೆ ಸಿಂಪಲ್. ಬಿಲ್ಡಿಂಗ್ ಇದೆ ಚೆಕ್ ಮಾಡ್ಲಿಕ್ಕೆ, ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಟೆಸ್ಟ್ ಮಾಡೋದು ಬೇಡ ಅಂತಂದ್ರೆ ಅದನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತಂದು ಕನ್ವಿನ್ಸ್ ಮಾಡಿ ಶಿಫ್ಟ್ ಮಾಡಿಸ್ಕೋಬಹುದಾಗಿತ್ತು. ಹಲ್ಲೆ ಮಾಡೋದು, ಗೂಂಡಾಗಿರಿ ಮಾಡೋದು ತಪ್ಪು. ಗಲಾಟೆ ಮಾಡಿ ವಿಚಾರ ಇದ್ರೆ ತಪ್ಪು ಬಿಡಿ. ಅದು ಈಗ ಒಂದು ವೇಳೆ ಶ್ರೀಕಂಠೇಗೌಡರ ಜಾಗದಲ್ಲಿ ತಾವಿದ್ದಿದ್ರೆ ಶಿವರಾಮೇಗೌಡ್ರೆ ಏನ್ ಮಾಡ್ತಾ ಇದ್ರಿ? ನಾನು ಆಲಪ್ ಅಲ್ಲಿ ಏನ್ ನಡೆದಿದೆ ಅಂತಕ್ಕಂಥ ವಿಚಾರ ಅರವಿಂದ್ ಶೆಟ್ಟರಾಮ್ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ನನಗೆ 50 ಜನ ಅಲ್ಲಿ ರೆಸಿಡೆನ್ಸಿ ಅಂತ ಫೋನ್ ಮಾಡಿದ್ರು, ಅದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಅವರು ನಮ್ ಪಕ್ಕಕ್ಕೆ ಬಂದು ಏನು ಇಲ್ಲ ರಾಮನ. ಓಕೆ ಶಿವರಾಮೇಗೌಡ್ರೆ, ಓಕೆ ಥ್ಯಾಂಕ್ ಯು. ಗಲಾಟೆ ಮಾಡಿರೋದು ತಪ್ಪು, ನಾನು ಅದನ್ನ ಖಂಡಿಸ್ತೀನಿ. ಪೊಲೀಸರು ಅರೆಸ್ಟ್ ಮಾಡ್ಲಿ ಅಂತ ಹೇಳಿದ್ದಾರೆ ಶಿವರಾಮೇಗೌಡ್ರು, ಆ ಗಲಾಟೆ ಮಾಡಿರೋದನ್ನ ಖಂಡಿಸ್ತೀನಿ ಅಂತ. ಫೈನ್, ಥ್ಯಾಂಕ್ ಯು ನಮ್ ಜೊತೆ ಮಾತನಾಡೋದಕ್ಕೆ, ಧನ್ಯವಾದ.